ಹೊಸಕೋಟೆ ಲಯನ್ಸ್ ಸಂಸ್ಥೆಯಿಂದ ಬುಧವಾರರಂದು ಮೂರು ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಹೊಸಕೋಟೆಯ ಕಾಲೇಜು ರಸ್ತೆಯಲ್ಲಿರುವ ಗೋಶಾಲೆಗೆ ಭೇಟಿ ನೀಡಿ ಅಲ್ಲಿನ ರಾಸುಗಳಿಗೆ ಗೋಪೂಜೆ ಮಾಡಿ ಆಹಾರ ನೀಡುವ ಕಾರ್ಯಕ್ರಮ ಹಾಗೂ ಬೀದಿ ಹಸುಗಳಿಗೆ 50,000 ರೂಪಾಯಿಗಳ ಬೆಲೆ ಬಾಳುವ ರೇಡಿಯಂ ಕಾಲರ್ ಬೆಲ್ಟ್ಗಳನ್ನು ವಿತರಣೆ ಮಾಡಿದರು. ಹೊಸಕೋಟೆ ನಗರದ ಕಿನಾರಿಪೇಟೆಯಲ್ಲಿರುವ ಗಾಯತ್ರಿ ವಿದ್ಯಾಮಂದಿರಕ್ಕೆ ಭೇಟಿ ನೀಡಿ ಅಲ್ಲಿನ ಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಹಾಗೂ ಅಲ್ಲಿನ ಶಾಲಾ ವಿದ್ಯಾರ್ಥಿಗಳಿಗೆ ಆಟ ಆಡುವ ಉಪಕರಣವನ್ನು ವಿತರಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಲಯನ್ ಬಿಎಸ್ ರಾಜಶೇಖರಯ್ಯ ಜಿಲ್ಲಾ ರಾಜ್ಯಪಾಲರು ಹಾಗೂ ಅಧ್ಯಕ್ಷರಾದ ಜಿ ಸತೀಶ್ ರವರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಜಯರಾಜ್ ರವರು, ಮಾಜಿ ಅಧ್ಯಕ್ಷರಾದ ವೆಂಕಟ ಸ್ವಾಮಿ ರವರು, ಹಾಲಿ ಹಂಗಾಮಿ ಅಧ್ಯಕ್ಷರಾದ ಎಸ್ ಮಹೇಶ್ ರವರು ಹಾಗೂ ಲಯನ್ಸ್ ಕ್ಲಬ್ಬಿನ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ನಮಸ್ಕಾರ. ಈ ಕಾರ್ಯಕ್ರಮದ ಈ ಬೀದಿ ಹಸುಗಳು ಏನಿದೆ ಅವುಗಳು ಓಡಾಡೋ ಸಂದರ್ಭದಲ್ಲಿ ವಾಹನಗಳು ಓಡಾಡುವಾಗ ನೈಟ್ ಟೈಮಲ್ಲಿ ಬಂದಾಗ ಅನಾಹುತಗಳಾಗೋದು, ಆಕ್ಸಿಡೆಂಟ್ ಆಗುವಂಥದ್ದು ಕಾರಣ ಅದು ಅವುಗಳು ತೊಂದರೆ, ಜೀವಕ್ಕೆ ತೊಂದರೆ ಆಗುತ್ತೆ, ಮತ್ತು ಅದು ಪ್ರಯಾಣಿಸಿರ್ತಕ್ಕಂಥ ಪ್ರಯಾಣಿಕರು ತೊಂದರೆ ಆಗುತ್ತೆ. ಇದೆಲ್ಲ ನಾವು ಮನಗಂಡು ಅದಕ್ಕೆ ಒಂದು ಈ ರೇಡಿಯಂ ಬೆಲ್ಟನ್ನು, ಕಾಲರ್ ಬೆಲ್ಟನ್ನು ಹಾಕೋ ಮುಖಾಂತರ ಸುಮಾರು ಒಂದು ದೊಡ್ಡ ಮಟ್ಟದಲ್ಲಿ ಹಾಕಬೇಕು ಅಂತ ಒಂದು ಮಾಡ್ತಿದ್ರೆ, ನಮ್ಮ ಲಯನ್ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 317 ಕಡೆ ಹಂತಕ್ಕೆ ಬಂದಿದ್ದೀವಿ. 2022-23 ಸಾಲಿನ ಕಡೆ ಹಂತದಲ್ಲಿದ್ದೀವಿ. 2000 July 1 ಹೊಸ ವರ್ಷ ಶುರುವಾಗುತ್ತೆ. ಈ ವರ್ಷದ ಕಡೆ ಆಕ್ಟಿವಿಟಿ ಆಗಿ ನಮ್ಮ ಹೊಸಕೋಟೆ ಲಯನ್ ಸಂಸ್ಥೆ ವತಿಯಿಂದ ಜೀವರಕ್ಷಾ ಇದನ್ನ ಗೋಶಾಲೆಯಲ್ಲಿ ನಾವು ಹೊಸಕೋಟೆಯ ಜೀವರಕ್ಷಾ ಗೋಶಾಲೆಯಲ್ಲಿ ಗೋಪೂಜೆ ಮಾಡೋ ಮುಖಾಂತರ ಹಾಗೂ ಜೀವರಕ್ಷಾ ಅನ್ನೋ ಒಂದು ಸಂಸ್ಥೆಯವರು ಆಲ್ ಇಂಡಿಯಾದಲ್ಲಿ ಎಲ್ಲ ಸ್ಟ್ರೇ ಕೆಟಲ್ಸ್ ಏನು ಬೀದಿ ಹಸುಗಳಿರುತ್ತೆ ಅದಕ್ಕೆಲ್ಲ ಒಂದು ರೇಡಿಯಂ ಕಾಲರ್ ಬೆಲ್ಟ್ನ ಅಳವಡಿಸ್ತಾ ಇದಾರೆ. ಈ ಒಂದು ಮಹತ್ ಕಾರ್ಯದಲ್ಲಿ ನಮ್ಮ ಲಯನ್ ಸಂಸ್ಥೆ ವತಿಯಿಂದ ನಾವೊಂದು 50,000 ರೂಪಾಯಿ ಹಣವನ್ನ ಅವ್ರಿಗೆ ಈ ದಿನ ಈ ರೇಡಿಯಂ ಕಾಲರ್ ಬೆಲ್ಟ್ನ ಅವರು ಸ್ಟ್ರೇ ಕೆಟಲ್ಸ್ಗೆ ಅಳವಡಿಸ್ತಾರೆ. ನಾನು ನನ್ನ ವೈಯಕ್ತಿಕವಾಗಿ ಒಂದು ಹಸುನ ಒಂದು ವರ್ಷಕ್ಕೆ ನಾನು ದತ್ತು ತಗೋತಾ ಇದ್ದೀನಿ. ಅದರ ಪರಿಣಾಮವಾಗಿ ನಾನು ಅವ್ರಿಗೆ ಇವತ್ತು ಒಂದು ವರ್ಷಕ್ಕೆ 36,000 ರೂಪಾಯಿ ಚೆಕ್ ಅನ್ನ ಅವ್ರಿಗೆ ಇವತ್ತು ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಈಗ ತಾನೇ ಒಂದು ಸೇವಾ ಕಾರ್ಯ ಮುಗಿಸ್ಕೊಂಡು ಬಂದಿದ್ವಿ ಗೋಶಾಲೆಯಲ್ಲಿ. ಈಗ ಗಾಯತ್ರಿ ವಿದ್ಯಾಮಂದಿರ ಶಾಲೆಯ ಮಕ್ಕಳಿಗೆ ಮತ್ತು ನಮ್ಮ ಲಯನ್ಸ್ ಸಂಸ್ಥೆ ವತಿಯಿಂದ ಎಲ್ಲರಿಗೂ ಸಮವಸ್ತ್ರನ ಕೊಡಬೇಕು ಅಂತ ತೀರ್ಮಾನ ಮಾಡಿ ಈ ದಿನ ಆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಹಾಗೂ ಇದಾಗಿದ ನಂತರ ಅವ್ರಿಗೆಲ್ಲ ನಾವು ಊಟದ ವ್ಯವಸ್ಥೆ ಮಾಡಿದ್ದೀವಿ. ಶಾಲಾ ಮಕ್ಕಳಿಗೆ, ಪೋಷಕರಿಗೆ ಹಾಗೂ ಶಾಲಾ ಶಿಕ್ಷಕರಿಗೆ ಎಲ್ರಿಗೂ ನಾವು ಊಟದ ವ್ಯವಸ್ಥೆ ಮಾಡಿದ್ದೀವಿ. ಈ ದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ರಾಜಶೇಖರಯ್ಯ ಅವರು ಬಂದಿದ್ದರು ಹಾಗೂ ನಮ್ಮ ಜೋನ್ ಚೇರ್ಪರ್ಸನ್ ಆದ ಜಿ ಎಸ್ ಮಂಜುನಾಥ್ ಅವರು ಬಂದಿದ್ದಾರೆ. ಎಲ್ಲರಿಗೂ ಅವರಿಬ್ಬರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಸಮಯದಲ್ಲಿ. ಹಾಗೇಳಿ ಎರಡು ಮಾತುಗಳನ್ನ ಗಮನಿಸ್ತೇನೆ. ಯಾವುದೇ ಕೆಲಸಗಳು ಮಾಡುವಂಥದ್ದು ಸಮಾಜಕ್ಕೆ ಒಳ್ಳೆಯಾದರೂ ಆಗಂಥ ಕೆಲಸಗಳನ್ನ ನಾವು ಯಾವಾಗಲೂ ಕೂಡ ಮಾಡುವಂಥದ್ದು. ಇವತ್ತಿನ ಈಗ ನನಗೆ ಇವತ್ತಿನ ಕಾರ್ಯಕ್ರಮಗಳೆಲ್ಲ ವಿಶೇಷವಾದಂಥ ಕಾರ್ಯಕ್ರಮ ಅಂತ ನನಗೆ ಭಾವಿಸ್ತಾ ಇದೆ. ಕಾರಣ ಏನಂದರೆ ಈ ಬೀದಿ ಬೀಡಾಡಿ ಹಸುಗಳಿಗೆ ಒಂದು ಅಷ್ಟೇ ಇದನ್ನ ರೇಡಿಯಂ ಕಲರ್ ಬೆಲ್ಟ್ ಹಾಕೋದಿರ್ಬೋದು. ಇವತ್ತು ಈ ಮಕ್ಕಳುಗಳಿಗೆ ಬಹಳಷ್ಟು ಆಲೋಚನೆಗಳು ಈ ಥರ ಬರೋದಿಲ್ಲ. ಈ ಮಕ್ಕಳಿಗೆ ಆಟೋಗಳು ಬೇಕು, ಜ್ವರ ಬಂಡಿ ಬೇಕು, ಅವ್ರು ಖುಷಿಯಾಗುತ್ತೆ. ಶಾಲೆಗೆ ಅವ್ರನ್ನ ನಮ್ಮ ತಂದೆ ತಾಯಿಗಳು ಫೋರ್ಸ್ ಮಾಡಿ ಕಳ್ಸೋದ್ರಿಂದ ಇಂಥದ್ದೆಲ್ಲ ಇದ್ದಾಗ ಅವರು ಇದಕ್ಕೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರ್ತಾರೆ. ಅಂಥ ಒಂದು ಕಾರ್ಯಕ್ರಮ ಭಾಳಷ್ಟು ಇವತ್ತು ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಭಾಳಷ್ಟು ತುಂಬ ಒಳ್ಳೆಯ ಕಾರ್ಯಕ್ರಮ ಹೊಸಕೋಟೆ ಲಯನ್ಸ್ ಸಂಸ್ಥೆಯಿಂದ ಆಗ್ತಾ ಇದೆ. ಮಂಜು ಸರ್ ಮುಖ ತೋರಿಸ್ತೀರ ಬನ್ರಿ ಬನ್ರಿ ಕೊಡಿ ನಾನು ಹಿಡಿತೀನಿ ಕೊಡಿ.